ನಮಸ್ತೆ ಎಲ್ಲರಿಗೂ, ವಿಜಿಸ್ ಖಜಾನಾಗೆ ಸ್ವಾಗತ. ನಾನು ವಸುಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರಿನ ಸುಪ್ರಸಿದ್ಧ ಕಲ್ಲಡ್ಕ ಟೀಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಇದು ಬಂಟ್ವಾಳದ ಕಲ್ಲಡ್ಕದ ಲಕ್ಷ್ಮೀ ನಿವಾಸ ಹೋಟೆಲಲ್ಲಿ ಫಸ್ಟು ಆರಂಭ ಆಗಿದ್ದು. ಈ ಟೀ ಎರಡು ಲೇಯರ್ ಆಗಿ ನಿಲ್ಲೋದ್ರಿಂದ ತುಂಬ ಫೇಮಸ್ ಆಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪಾತ್ರೆಯಲ್ಲಿ ಎರಡು ಚಿಕ್ಕ ಗ್ಲಾಸಷ್ಟು ನೀರನ್ನ ತಗೊಂಡಿದ್ದೇನೆ. ಈ ಟೀ ಮಾಡಲಿಕ್ಕೆ ತುಂಬ ಸ್ಟ್ರಾಂಗ್ ಆಗಿರೋ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು. ನೋಡಿ, ನೀರು ಕುದಿತಾ ಇದೆ. ಅದಕ್ಕೆ 5 ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಮಸಾಲ ಟೀ ಪೌಡ್ರ್ ಹಾಕ್ಕೊಂಡಿದ್ದೇನೆ. ನೀವು ಯಾವ ಟೀ ಪೌಡ್ರ್ ಬೇಕಾದರೂ ಹಾಕೋಬಹುದು. ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ, ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಟಂಬ್ಲರಿಂದ ಅಥವಾ ಗ್ಲಾಸಿಂದ ಪ್ರೆಸ್ ಮಾಡಿದ್ರೆ ಡಿಕಾಕ್ಷನ್ ವೇಸ್ಟ್ ಆಗೋದಿಲ್ಲ. ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ 2 ದೊಡ್ಡ ಲೋಟದಷ್ಟು ಹಾಲನ್ನ ತಗೊಂಡಿದ್ದೀನಿ. ನಿಮಗೆ ಟೀ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ತಗೊಳ್ಳಿ. ಇದನ್ನು ಕೂಡ ಇವಾಗ ಬಿಸಿ ಮಾಡಿಕೊಳ್ಳೋಣ. ಗಟ್ಟಿ ಹಾಲನ್ನೇ ತಗೊಂಡಿದ್ದೀನಿ ನಾನು, ನೀರಾಗಿರೋ ಹಾಲಲ್ಲ. ಇವಾಗ ಇದಕ್ಕೆ 3 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ನಿಮ್ಮ ಸಿಹಿಗನುಸಾರವಾಗಿ ನೀವು ಸಕ್ಕರೆನ ಹಾಕ್ಕೊಳ್ಳಿ. ನೋಡಿ, ಇವಾಗ ಹಾಲು ಬಿಸಿಯಾಗಿದೆ. ಹಾಲನ್ನು ಆಫ್ ಮಾಡಿಕೊಳ್ಳೋಣ. ಇಲ್ಲಿ ನಾವೀಗ ಕೇಟಿನ ಮಿಕ್ಸ್ ಮಾಡಿಕೊಳ್ಳೋಣ. 2 ಲೋಟ ತಗೊಂಡಿದ್ದೀನಿ. ಅದಕ್ಕೆ ಈ ಥರ ಹಾಲನ್ನ ಮಗಚ್ಕೊಂಡು ನೊರೆ ಬರೆಸ್ಕೋಬೇಕು ಚೆನ್ನಾಗಿ. ಈ ಥರ 2 ಲೋಟನ ತಗೊಂಡು 1 ಲೋಟದಿಂದ 1 ಲೋಟಕ್ಕೆ ಎತ್ತಿ ಹಾಲನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ನೊರೆ ಬರುತ್ತೆ ಹಾಲು. ನೋಡಿ, ಈ ಥರ ಚೆನ್ನಾಗಿ ನೊರೆ ಬಂದಮೇಲೆ ನಾವು ಯಾವ ಕಪ್ಪಲ್ಲಿ ಟೀನ ಮಾಡ್ಕೋತೀವೋ ಆ ಲೋಟಕ್ಕೇ ಹಾಲನ್ನ ಹಾಕ್ಕೊಳ್ಳೋಣ. ನೋಡಿ, ಇದೇ ಥರ ಮಾಡಿಕೊಂಡು ಇನ್ನೊಂದು ಗ್ಲಾಸ್ಗೇನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಭಾಗದಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನಾನು ಲೋಟಕ್ಕೆ. ಇವಾಗ ಡಿಕಾಕ್ಷನ್ನು ಕೂಡ ಅದೇ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೊರೆ ಬರುತ್ತೆ ಅದು ಕೂಡ. ಇವಾಗ 1 ಸ್ಪೂನನ್ನು ಆ ಹಾಲಿನ ನೊರೆ ಒಳಗೆ ಇಟ್ಕೊಂಡು ನಿಧಾನಕ್ಕೆ ಡಿಕಾಕ್ಷನ್ನ ಹಾಲಿಗೆ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಡಿಕಾಕ್ಷನ್ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಹಾಲಿನ ನೊರೆ ಒಳಗೆನೇ ಇಡಬೇಕು ಸ್ಪೂನನ್ನು, ಇಲ್ಲಾಂದರೆ ಮಿಕ್ಸ್ ಆಗುತ್ತೆ. ಕರೆಕ್ಟಾದ ಪ್ರಪೋರ್ಷನಲ್ಲಿ ಹಾಲು ಮತ್ತು ಡಿಕಾಕ್ಷನ್ನ ಮಿಕ್ಸ್ ಮಾಡಿದ್ರೆ ಈ ಥರ ಲೇಯರ್ ಲೇಯರ್ ಆಗಿ ನಿಲ್ಲುತ್ತೆ ಹಾಲು ಮತ್ತು ಡಿಕಾಕ್ಷನ್ನು. ಇವಾಗ ನಮ್ಮ ಪ್ರಸಿದ್ಧ ಕಲ್ಲಡ್ಕ ಟೀ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.